ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ರೂಪಾಯಿನ್ ಗುಡಸ್ ವ್ಲಾಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ನನ್ನ ಇವತ್ತಿನ ಈ ವ್ಲಾಗ್ ಬಂದು ಕ್ಲಾತ್ ಶಿಫ್ಟಿಂಗ್ ವ್ಲಾಗ್ ಅಂತಲೇ ಹೇಳ್ಬೋದು. ಕೆಳಗಡೆ ಬೀರೋಲ್ಲಿರೋ ಬಟ್ಟೆನೆಲ್ಲ ಮೇಲ್ಗಡೆ ಮನೆಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಸೊ ಆ ವ್ಲಾಗು ಈ ವ್ಲಾಗ್ನ ನೋಡೋಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ಈ ವ್ಲಾಗ್ ನೋಡ್ತಾ ಇದ್ದೀರಾ ಅಂತಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಅಲ್ಲಲಿಕ್ಕಿ, ಸೊ ದಟ್ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಸ್ವಲ್ಪ ಹುಷಾರಿಲ್ಲ ಆದ್ರೂ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ವಾಯ್ಸಲ್ಲಿ ಏನಾದ್ರೂ ಚೆನ್ನಾಗಿಲ್ಲ ಅಂತಂದರೆ ಕ್ಷಮಿಸಿ, ಕ್ಷಮೆ ಇರಲಿ. ಬನ್ನಿ, ಇವಾಗ ಏನು ನಡೀತಾ ಇದೆ ಅಂತ ಅಪ್ಡೇಟ್ನ ಕೊಡ್ತೀನಿ. ಕೆಳಗಡೆ ಮನೆಯಲ್ಲಿರೋ ಬೀರೋಲ್ಲಿರೋ ಬಟ್ಟೆಗಳನ್ನೆಲ್ಲ ನಾನು ಆಲ್ರೆಡಿ ಮೇಲ್ಗಡೆಗೆ ತೊಗೊಂಡೋಗಿ ಶಿಫ್ಟ್ ಮಾಡಿಸಿದ್ದೀನಿ. ಸ್ವಲ್ಪ ಅಲ್ಲಿ ಇಲ್ಲಿ ಬಿದ್ದಿರೋದನ್ನೆಲ್ಲನೂ ಕೂಡ ಯಾವ್ಯಾವ ಬೇಕು ಎಲ್ಲನೂ ಕೂಡ ಎತ್ಕೊಂಡು ತುಂಬಿಕೊಂಡು ಮತ್ತೆ ಮೇಲ್ಗಡೆ ಎತ್ಕೊಂಡೋಗಿ ಅಲ್ಲಿ ಇವಾಗ ಎಲ್ಲನೂ ಕೂಡ ಇವಾಗ ಜೋಡಿಸ್ತಾ ಇದ್ದೀನಿ. ಇವಾಗ ಫುಲ್ ಖಾಲಿ ಬೀರು ಇದೆ. ಇವಾಗ ಇದಕ್ಕೆ ಫುಲ್ ನಂದು ಒಬ್ಳುದೇ ತುಂಬಿದ್ರೂ ಸಾಲಲ್ಲ, ಈ ಬಟ್ಟೆ ಪೂರ್ತಿ ಅಷ್ಟಿದೆ. ಬಟ್ ಆ ಕೆಳಗಡೆ ಬೀರಲ್ಲೂ ಸ್ವಲ್ಪ ಒಂದು ಸೈಡಲ್ಲಿ ನಾನು ಹಂಗೆ ಇಟ್ಟಿರ್ತೀನಿ. ಆ್ಯಂಡ್ ಇಲ್ಲಿ ನಂದು ಮತ್ತು ಹಸ್ಬೆಂಡು ಇಕ್ಕಿದ್ದೀವಿ. ಅಪ್ಪುಗೆ ಕಬೋರ್ಡ್ ಅಂದರೆ ವಾರ್ಡ್ರೋಬ್ ಬುಕ್ ಮಾಡಿದ್ದೆಲ್ಲ ಅದರೊಳಗಡೆ ಇಡ್ತೀನಿ. ಇಲ್ಲಿ ನಂದು ಮತ್ತು ಹಸ್ಬೆಂಡು ಏನಷ್ಟಿಲ್ಲ, ಇಲ್ಲಿ ಸ್ವಲ್ಪನೇ ಇರೋದು. ಊರಲ್ಲಿ ಸ್ವಲ್ಪ ಇದೆ, ಇಲ್ಲಿ ಸ್ವಲ್ಪ ಇದೆ, ನಂದೇ ಸ್ವಲ್ಪ ಜಾಸ್ತಿ ಇರೋದು. ಹಂಗಾಗಿ ನಾನು ಕೆಳಗಡೆ ಸ್ವಲ್ಪ ಬಿಟ್ಟಿದ್ದೀನಿ. ಇಲ್ಲಿ ಮೇಲ್ಗಡೆ ಮಿಕ್ಕಿದ್ದೆಲ್ಲನೂ ಎತ್ಕೊಂಡು ಆ ಸೈಡಲ್ಲಿ ಇದ್ದಿದ್ದು ಎಲ್ಲನೂ ಕೂಡ ನಾನು ಎತ್ಕೊಂಡು ಬಂದಿದ್ದೀನಿ. ಇನ್ನೊಂದು ಸೈಡಲ್ಲಿ ನನ್ನ ಬಟ್ಟೆಗಳೆಲ್ಲ ಹಂಗೆ ಇದೆ, ಅದನ್ನು ಸ್ವಲ್ಪ ಸ್ವಲ್ಪ ಇನ್ನೂ ಜಾಗ ಇದೆ, ಅದನ್ನೆಲ್ಲ ಎತ್ಕೊಂಬಂದು ಸೆಟ್ರೇಟ್ ಮಾಡ್ಕೋಬೇಕು. ಸದ್ಯಕ್ಕೆ ಇವಾಗ ಎಷ್ಟು ತಗೊಂಬಂದು ಹಾಕ್ಕೊಂಡಿದ್ದೀನಿ ಅಷ್ಟನ್ನು ಹಾಕ್ಕೋಬೇಕು. ಕೆಳಗಡೆ ಬೀರು ಕ್ಲೀನ್ ಮಾಡಬೇಕಾದ್ರೆ ಸ್ವಲ್ಪ ಜಾಸ್ತಿನೇ ಜಿರಳೆಗಳೆಲ್ಲ ಇದ್ವು, ಹಂಗಾಗಿ ಜಿರಳೆ ಸ್ಪ್ರೇ ಹೊಡೆದಿದ್ದಕ್ಕೆ ನನಗೆ ಈ ಥರ ಗಂಟಲೆಲ್ಲ ಕಟ್ಕೊಂಡಂಗೆ, ನೆಗಡಿ ಆದಂಗೆ, ಡಸ್ಟ್ ಅಲರ್ಜಿ ಆಗಿಬಿಟ್ಟಿದೆ. ಹಂಗಾಗಿ ಮೇಲ್ಗಡೆ ಎಲ್ಲ ಜೋಡಿಸಾಯಿತು, ಎಲ್ಲ ಜೋಡಿಸಿದ್ದೀನಿ. ಆ್ಯಂಡ್ ಕೆಳಗಡೆ ಅಮ್ಮನ ಬೀರಲ್ಲಿ ಸ್ವಲ್ಪ ಇನ್ನೊಂದು ಮೇಲ್ಗಡೆ ಬೀರಲ್ಲಿ ಸ್ವಲ್ಪ ಜಾಗ ಇತ್ತು, ಹಾಗಾಗಿ ಕೆಳಗಡೆ ಬೀರಲ್ಲಿ ಅಮ್ಮನ ಸೀರೆ ಜೊತೆಗೆ ನನ್ನ ಸೀರೆಗಳನ್ನೂ ಕೂಡ ಮಿಕ್ಸ್ ಮಾಡಿ ಇಟ್ಟಿದ್ದೆ ಹ್ಯಾಂಗರಲ್ಲಿ. ಫುಲ್ ನೋಡಿ ಎಷ್ಟು ಜಾಸ್ತಿ ಅಂದರೆ ಜಾಸ್ತಿ ಸ್ಯಾರೀಸ್ ಎಲ್ಲ ಹಿಂಗೇನೆ ತುರ್ಕಿದ್ದೀವಿ, ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು. ಹಂಗಾಗಿ ನಂದನ್ನೆಲ್ಲನೂ ಎತ್ಕೊಂಡು ಹೋಗೋಣ, ಜಾಗ ಐತಲ್ಲ ಮೇಲೆ ಜೋಡಿಸೋಣ ಅಂತ ಹೇಳ್ಬಿಟ್ಟು ಎತ್ಕೊತಾ ಇದ್ದೆ. ಎಲ್ಲ ಸ್ಯಾರಿನೂ ಎತ್ಕೊಂಡೆ, ಆದರೆ ನನಗೆ ಈ ಸ್ಯಾರಿ ಅಂತೂ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ನನ್ನ ಮಗ ಚಿಕ್ಕೋನಿರ್ಬೇಕಾದ್ರೆ ಹುಟ್ಟಿದ್ದು, ಅದಾದಮೇಲೆ ನಾನು ಹುಟ್ಟೇ ಇರಲಿಲ್ಲ. ಯಾಕೋ ಇವತ್ತು ಉಟ್ಕೊಂಡು ಒಂದು ರೀಲ್ಸ್ ಆದರೂ ಮಾಡಬೇಕು ರೆಡಿಯಾಗಿ ಅಂತ ಅನ್ನಿಸ್ತಿತ್ತು. ಹಂಗಾಗಿ ಈ ಸ್ಯಾರಿನ ಸೆಲೆಕ್ಟ್ ಮಾಡಿಕೊಂಡು ಇವಾಗ ಈ ಸ್ಯಾರಿನ ನಾನು ಉಟ್ಕೊತೀನಿ. ನಾನು ಸ್ಯಾರಿ ಉಟ್ಕೋಬೇಕಾದ್ರೆ ಯಾವಾಗಲಾದ್ರೂ ಅಮ್ಮ ನೀನು ಲಕ್ಷ್ಮಿ ಥರನೇ ಕಾಣಿಸ್ತೀಯ ಅಂತ ಕಾಂಪ್ಲಿಮೆಂಟ್ನ ಕೊಡ್ತಿರ್ತಾರೆ. ಇಂಥ ಕಾಂಪ್ಲಿಮೆಂಟ್ಸ್ ಯಾರಿಗೆ ತಾನೇ ಇಷ್ಟ ಆಗಲ್ಲ ಅಲ್ವಾ. ಇವಾಗ ಸ್ಯಾರಿಯನ್ನು ವೇರ್ ಮಾಡಿಕೊಂಡೆ, ಇವಾಗ ಸಿಂಪಲಾಗೆ ಮೇಕಪ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮೇಕಪ್ ಮಾಡ್ಕೊಳ್ಳೋದನ್ನು ತೋರಿಸ್ತಾ ಇದ್ದೀನಿ. ನಾನು ಫಸ್ಟಿಗೆ ಇಲ್ಲಿ NY Bevera ಸ್ಟ್ರೋಪ್ ಕ್ರೀಮ್ನ ನಾನು ಇಲ್ಲಿ ಆಲ್ ಓವರ್ ದ ಫೇಸ್ ಅಪ್ಲೈ ಮಾಡ್ತಾ ಇದ್ದೀನಿ. ಅಪ್ಲೈ ಮಾಡೋಕ್ಕೂ ಮುಂಚೆ ನಿಮಗೆ ಹ್ಯಾಂಡಲ್ಲಿ ನಾನು ಇದನ್ನು ಟೆಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ನೋಡ್ಬೋದು ಎಷ್ಟು ಒಳ್ಳೆ ಗ್ಲೋನ ಕೊಡುತ್ತೆ ಅಂತ ಹೇಳ್ಬಿಟ್ಟು. ಹಂಗಾಗಿ ನಾನು ಇವಾಗ NY Bevera ಸ್ಟ್ರೋಪ್ ಕ್ರೀಮ್ನ ಆಲ್ ಓವರ್ ದ ಫೇಸ್ ನಾನು ಇದನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಇದರಲ್ಲೇ ಮಾಯಿಶ್ಚರೈಸರ್ ಪ್ರೈಮರ್ ಎಲ್ಲನೂ ಕೂಡ ಇರೋದ್ರಿಂದ ಇದನ್ನೇ ನೀವು ಫಸ್ಟು ಡೈರೆಕ್ಟಾಗೆ ನೀವು ಇದನ್ನು ಫೇಸಿಗೆ ಅಪ್ಲೈ ಮಾಡ್ಬೋದು. ಯಾವುದೇ ಮಾಯಿಶ್ಚರೈಸರ್ ಎಲ್ಲ ಅಪ್ಲೈ ಮಾಡೋ ಅವಶ್ಯಕತೆ ಏನೂ ಇಲ್ಲ. ಇದು ಈಸಿಯಾಗಿ ಬ್ಲೆಂಡ್ ಆಗುತ್ತೆ ಮತ್ತು ತುಂಬ ಚೆನ್ನಾಗೆ ಫೇಸಲ್ಲಿ ಕೂರುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡಲ್ಲಿ ಬ್ಲೆಂಡ್ ಮಾಡೋದಕ್ಕೆ ತುಂಬ ಈಸಿಯಾಗಿದೆ. ಆ್ಯಂಡ್ ಇಲ್ಲಿ ನೋಡ್ಬೋದು ಆಲ್ರೆಡಿ ಗ್ಲೋ ಹೆಂಗೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಡಲ್ಲಾಗಿರೋ ಸ್ಕಿನ್ನು ಕೂಡ ತುಂಬಾ ಚೆನ್ನಾಗೆ ಗ್ಲೋನ ಕೊಡುತ್ತೆ ಇದು ಅಂತಲೇ ಹೇಳ್ಬೋದು. ಇವಾಗ ನಾನು ಓವರಾಲ್ ಫೇಸಿಗೆ ಅಪ್ಲೈ ಮಾಡಿಕೊಂಡು ಬ್ಲೆಂಡ್ ಮಾಡಾದಮೇಲೆ ನೀವೇ ನೋಡ್ಬೋದು ಎಷ್ಟು ಒಳ್ಳೆ ಗ್ಲೋನ ತಂದುಕೊಟ್ಟಿದೆ, ಹೆಲ್ದಿ ಗ್ಲೋನೇ ಅಂತಲೇ ಹೇಳ್ಬೋದು. ನೆಕ್ಸ್ಟಿಗೆ ನಾನು NY Bevera 3-in-1 ಫೌಂಡೇಶನ್ ಸರಮ್ನ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಒಂದು 2 ಡ್ರಾಪ್ ಅಷ್ಟು ತೊಗೊಂಡು ಅದಕ್ಕೆ ನಾನು NY Beda ಸ್ಟ್ರೋಪ್ ಕ್ರೀಮ್ನು ಕೂಡ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದರಿಂದ ಸ್ವಲ್ಪ ಎಕ್ಸ್ಟ್ರಾ ಗ್ಲೋ ಕೂಡ ಸಿಗುತ್ತೆ ಸ್ಕಿನ್ನಿಗೆ. ಹಾಗಾಗಿ ಎರಡನ್ನು ಮಿಕ್ಸ್ ಮಾಡಿಕೊಂಡು ಆಲ್ ಓವರ್ ದ ಫೇಸ್ ಇದನ್ನು ಹಚ್ಕೊತಾ ಇದ್ದೀನಿ ನಾನು. ಇದು ಈಸಿಯಾಗಿ ಹ್ಯಾಂಡಲ್ಲೇ ಬ್ಲೆಂಡ್ ಆಗೋದ್ರಿಂದ ನಾನು ಹ್ಯಾಂಡಲ್ಲೇ ಅಪ್ಲೈ ಮಾಡಿಕೊಂಡು ಹ್ಯಾಂಡಲ್ಲೇ ಕೂಡ ಇದನ್ನು ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಬ್ರಷ್ ಆ್ಯಂಡ್ ಬ್ಲೆಂಡರ್ ಸಹಾಯದಿಂದನೂ ಕೂಡ ನೀವು ಇದನ್ನು ಬ್ಲೆಂಡ್ ಮಾಡ್ಕೋಬೋದು. ಆಲ್ ಓವರ್ ದ ಫೇಸ್ ಬ್ಲೆಂಡ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟು ನಾನು NY Beverage ಕಾಜಲ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಯಾವ ಕಾಜಲ್ ಬೇಕು ಅದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ಈ ಕಾಜಲ್ ಅಂತೂ ತುಂಬಾ ಚೆನ್ನಾಗಿದೆ. ಅದಾದಮೇಲೆ ನಾನು NY Beda ಐಲೈನರ್ ಕೂಡ ನಾನು ಲೈಟಾಗೆ ತಿನ್ ಲೇಯರ್ ಆಗಿ ನಾನು ಅಪ್ಲೈ ಮಾಡಿಕೊಂಡೆ. ಇದಾದಮೇಲೆ ನಾನು NY Beverage ಅಗ್ಗಂಡ್ ಮಗ್ ಅನ್ನೋ ಶೇಡು, ಇದು ತುಂಬ ಜನ ಕೇಳ್ತಾ ಇದ್ರಿ ಹಾಗಾಗಿ ಹೇಳಿದೆ, ಈ ಶೇಡ್ ಲಿಪ್ಸ್ಟಿಕ್ನ ನಾನು ಇಲ್ಲಿ ಅಪ್ಲೈ ಮಾಡ್ಕೊತಿದ್ದೀನಿ. ಇದು ಒಂಥರ ನ್ಯೂಡಾಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ತುಂಬ ದಿನದಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದು ಫಸ್ಟ್ನಲ್ಲಿ ಯೂಸ್ ಮಾಡೋದ್ರಿಂದ ನಾನು ಬ್ರಷಲ್ಲೇ ಅಪ್ಲೈ ಮಾಡಿಕೊಂಡೆ. ಆಮೇಲೆ ನಾನು ಟ್ರೆಡಿಷ್ನಲ್ ಲುಕ್ ಅಂದಮೇಲೆ ಬಿಂದಿ ಕುಂಕುಮ ಇಲ್ಲ ಅಂದರೆ ಹೆಂಗೆ ಎರಡನ್ನು ಕೂಡ ಅಪ್ಲೈ ಮಾಡಿಕೊಂಡು ನೆಕ್ಸ್ಟಿಗೆ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋವಂಥ ಸಿಂಪಲ್ ಜುವೆಲ್ಸ್ನ ನಾನು ಇವತ್ತು ಹಾಕೊತಾ ಇದ್ದೀನಿ. ಈ ಲುಕ್ಕಿಗೆ ಈ ಜುವೆಲ್ಸ್ ಅಂತೂ ಪಕ್ಕಾ ಮ್ಯಾಚ್ ಆಗ್ತಾ ಇತ್ತು, ನನಗಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅನ್ನಿಸ್ತು. ಇಯರಿಂಗ್ ಏನೋ ಮ್ಯಾಚ್ ಮಾಡಿಕೊಂಡೆ, ಆದರೆ ನಾನು ಜುವೆಲ್ಸ್ನ ನಾನು ಹೆವಿ ಎಲ್ಲ ಹಾಕೊಳಕ್ಕೆ ಹೋಗಲಿಲ್ಲ.
ಜಸ್ಟ್ ಒಂದು ಮಣಿ ಸರನ್ನು ನಾನಿಲ್ಲಿ ಹಾಕೊಂಡೆ. ಈ ಸಿಂಗಲ್ ಪಿನ್ನಿಗೂ ಇದಕ್ಕೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಆದ್ರೂ ಏನೋ ಒಂದು ಮಿಸ್ಸಿಂಗ್ ಅನ್ನಿಸ್ತು. ಸೊ ಸ್ಟ್ರೋಬ್ ಕ್ರೀಮ್ನೇ ಮತ್ತೆ ನಾನು ಹೈಲೈಟರ್ ಆಗಿ ಫೇಸಿಗೆ ಯೂಸ್ ಮಾಡ್ತಾ ಇದ್ದೀನಿ. ಹೈಲೈಟರ್ ಪಾರ್ಟಿಗೆಲ್ಲ ನಾನು ಇಲ್ಲಿ ಸ್ಟ್ರೋಬ್ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ಬೋದು ಹೈಲೈಟರ್ ಬದಲು ಈ ಸ್ಟ್ರೋಬ್ ಕ್ರೀಮ್ನೇ ಎಷ್ಟು ಹೈಲೈಟರ್ ಆಗಿ ಅಟ್ರಾಕ್ಟಿವ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಆ್ಯಂಡ್ ಹಾಗೆ ಐಬ್ರೋ ಕೆಳಗಡೆನೂ ಕೂಡ ಐಬ್ರೋನ ಡಿಫೈನ್ ಮಾಡೋದಕ್ಕೆ ಚೆನ್ನಾಗಿ ಕಾಣುತ್ತೆ. ಐಬ್ರೋ ಕೆಳಗಡೆ ಹಚ್ಚಿದಾಗ ಶಾರ್ಪಾಗಿ ಐಬ್ರೋಸು ಮತ್ತು ಅಲ್ಲಿ ಕೂಡ ಹೈಲೈಟಿಗಾಗಿ ತುಂಬ ಚೆನ್ನಾಗಿ ಕಾಣೋದ್ರಿಂದ ಅಲ್ಲಿ ಕೂಡ ನಾನು ಅಪ್ಲೈ ಮಾಡಿದೆ. ಇವಾಗ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಗ್ಲೋನ ಕೊಟ್ಟಿದೆ ನನ್ನ ಫೇಸ್ಗೆ ಅಂತ ಹೇಳ್ಬಿಟ್ಟು. ಎಕ್ಸ್ಟ್ರಾ ಗ್ಲೋ ಬೇಕು ಅಂದವಾಗ ನೀವು ಎಲ್ಲ ಮೇಕಪ್ ಫಿನಿಶ್ ಆದಮೇಲೆ ಈ ರೀತಿಯಾಗಿ ಹೈಲೈಟರ್ ಆಗಿ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು. ನನಗಂತೂ ಫುಲ್ಲು ಫಿದಾಗಿ ಹೋಗ್ಬಿಟ್ಟೆ. ಎಷ್ಟು ಚೆನ್ನಾಗಿ ಗ್ಲೋ ಬಂತು ಅಂದರೆ ನನ್ನ ಕೈಲೇ ನಂಬೋಕ್ಕಾಗಲಿಲ್ಲ, ಅಷ್ಟು ಚೆನ್ನಾಗಿ ಗ್ಲೋ ಬಂತು. ಇವಾಗ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಸೆಟ್ಟಿಂಗ್ ಸ್ಪ್ರೇನ ಹಾಕ್ಕೊಂಡು ನನ್ನ ಮೇಕಪ್ನ ಲಾಂಗ್ ಲಾಸ್ಟಿಂಗ್ ಮಾಡ್ಕೊಳ್ಳೋದಕ್ಕೆ ಸೆಟ್ ಮಾಡ್ಕೊತಾ ಇದ್ದೀನಿ. ಇವಾಗ ನನ್ನ ಲುಕ್ ಕಂಪ್ಲೀಟ್ ಆಗಿದೆ. ಇವಾಗ ನನ್ನ ಲುಕ್ ಹೇಗಿದೆ ಏನು ಬಿಫೋರ್ ಆಫ್ಟರನ್ನು ಕೂಡ ಹಾಕಿದ್ದೀನಿ, ನೋಡ್ಬೋದು ಲುಕ್ ಹೇಗಿದೆ ಅಂತ ನೀವು ಕಮೆಂಟ್ ಮಾಡಿ. ಈ ಲುಕ್ ನಿಮಗೂ ಕೂಡ ಇಷ್ಟ ಆದರೆ ಈ ಎಲ್ಲ ಪ್ರಾಡಕ್ಟ್ ಲಿಂಕನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಫೈನಲಿ ರೆಡಿ ಅಂತೂ ಅದೆ. ಇವಾಗ ರೀಲ್ಸ್ ಮಾಡಬೇಕು ಅಂತ ಹೇಳಿದ್ನಲ್ಲ, ರೀಲ್ಸ್ ಎಲ್ಲ ಮಾಡಿದ್ದೀನಿ. ರೀಲ್ಸ್ ಎಲ್ಲನೂ ಕೂಡ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಇಲ್ಲಿ ಯಾಕೆ ಹಾಕಿಲ್ಲ ಅಂತಂದರೆ ಇಲ್ಲಿ ಕಪ್ರೇಟ್ ಬೀಳುತ್ತೆ ಸಾಂಗಿಗೆ, ಹಾಗಾಗಿ ವಾಯ್ಸ್ ಓವರ್ ಕೊಟ್ಟು ಹೇಳ್ತಾ ಇದ್ದೀನಿ. ಅಲ್ಲಿ ಹೋಗಿ ಚೆಕ್ ಮಾಡಿ ಆ್ಯಂಡ್ ನೆಕ್ಸ್ಟು ನಾನು ಡೈಲಿ ರೊಟೀನ ಶುರು ಮಾಡ್ತೀನಿ. ಆ್ಯಂಡ್ ಹುಷಾರು ಹೇಳ ಅಂತ ಹೇಳಿದ್ನಲ್ವ, ಫುಲ್ಲು ಗಂಟ್ಲು ಕಟ್ಕೊಂಡಂಗೆ ಮೂಗೆಲ್ಲ ಕಟ್ಕೊಂಡಂಗೆ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ಬಿಸಿನೀರನ್ನ ಕಾಯಿಸಿ ಅದಕ್ಕೆ ವಿಕ್ಸ್ ಎಲ್ಲ ಹಾಕಿ ಸ್ಟ್ರೀಮ್ನ ತೊಗೊತಾ ಇದ್ದೆ. ಅದಾದಮೇಲೆ ನೆಕ್ಸ್ಟ್ ಡೇ ಸಂಡೇ ಶ್ರೀ ಕಾಲಭೈರವ ಸ್ವಾಮಿದು ವಾರ ಭಾನುವಾರ ಅಲ್ವಾ, ಹಂಗಾಗಿ ವಾರ ಮಾಡಬೇಕಾಗಿತ್ತು. ಹಾಗಾಗಿ ದೇವ್ರ ಹೂವು ಎಲ್ಲ ತೆಗೆದು ಫ್ರೆಶ್ ಅಪ್ ಎಲ್ಲ ಆಗಿ, ಆದರೂ ಹುಷಾರಿಲ್ಲ ಅಂದ್ರೂ ಮಾಡಲೇಬೇಕಾಗಿತ್ತಲ್ಲ, ಹಂಗಾಗಿ ಹೂವು ಎಲ್ಲ ತೊಗೊಂಬಂದಿದ್ದಲ್ಲ ಹೂವು ಎಲ್ಲ ಕಟ್ಕೊಂಡು ಅದು ನನ್ನ ಮಗ ಮಲಗಿದ ಅಷ್ಟ್ರಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೆ. ಅಷ್ಟ್ರಲ್ಲಿ ಅವನು ಕೂಡ ಎದ್ಬಿಟ್ಟ, ಅವನಿಗೆ ಕತ್ತರಿ ಸಿಸರ್ ಅಂದರೆ ಅವನಿಗೆ ಏನೋ ಅವನಿಗೆ ಎತ್ಕೊಂಡು ಏನೇನೋ ಕಟ್ ಮಾಡೋದೆಲ್ಲ ಮಾಡ್ತಿರ್ತಾನೆ, ಹಂಗಾಗಿ ಕತ್ತರಿಗೋಸ್ಕರ ನಾನು ಹಿಂದೆನೇ ಸುತ್ತಾ ಇದ್ದ. ನಾನು ಹೂವು ಎಲ್ಲ ಕಟ್ಟಿ ಹೂವು ಎಲ್ಲ ಫೋಟೋಗೆಲ್ಲ ಹಾಕಿ ದೇವರಿಗೆ ಅಲಂಕಾರನ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಆಗ್ತಾ ಇರಲಿಲ್ಲ, ಫುಲ್ಲು ಮೈ ಕೈಯೆಲ್ಲ ನೋವು ಬಂದುಬಿಟ್ಟಿದೆ, ಸಾಕು ಸಾಕಾದಂಗೆ ಹೋಗ್ಬಿಟೈತೆ. ನನ್ನ ಒಬ್ಳೇ ಮನೆ ಕೆಲಸ ಎಲ್ಲ ಮಾಡ್ಕೊಂಬಿಟ್ನಲ್ಲ, ಅದರಲ್ಲೂ ಬೇರೆ ಸ್ಪ್ರೇಯಿಂದನೇ ನನಗೆ ಜಿರಳೆ ಸ್ಪ್ರೇ ಹೊಡೆದಾಗಿಂದ ನನಗೆ ಆ ಥರ ಆಗೋಗ್ಬಿಟ್ಟಿತ್ತು. ನನ್ನ ತಮ್ಮಂಗೂ ಒಂದ್ಸರಿ ಹಂಗೆ ಆಗಿತ್ತು, ಆದರೆ ಅವ್ನು ಹೇಳ್ದ ಆದರೆ, ಬಟ್ ನಾನಾದರೂ ನೆನಪೇ ಇಟ್ಕೊಂಡಿಲ್ಲ, ನಾವು ಮಾಡಿ ನಾವು ಅನುಭವಿಸ್ದಾಗ ಅಷ್ಟೇ ಅದು ನೆನಪಾಗೋದು ಅಂತ ಅನ್ನಿಸ್ತು. ಜಿರಳೆ ಸ್ಪ್ರೇ ಮಾಸ್ಕ್ ಹಾಕೊಳ್ದಲ್ಲೇ ಆ ಥರ ಎಲ್ಲ ಹೊಡಿಯೋಕ್ಕೆ ಹೋಗಬೇಡಿ ನೀವಂತೂ, ಸೇಫಾಗಿ ಹ್ಯಾಂಡಲ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ರಂಗೋಲಿ ಎಲ್ಲ ಆಚೆ ಎಲ್ಲ ಹಾಕಿ ಬಾಗಿಲು ಮೇಲೆ ತುಳಸಿ ಕಟ್ಟೆ ಎಲ್ಲ ಹತ್ರ ಎಲ್ಲ ಹಾಕಿದೆ. ಇವನು ತೀಟೆ ಅಂದರೆ ತೀಟೆ ಮೇಲುಗಡೆ ಪಾಟ್ಸ್ ಇತ್ತಲ್ಲ ಹ್ಯಾಂಗಿಂಗ್ ಪಾಟ್ಸ್ಗೆ ನೀರು ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ನನ್ನ ತಮ್ಮ ವಾಟರ್ ಕ್ಯಾನ್ಗೆ ತೂತ ಮಾಡಿ ಇಟ್ಟಿದ್ದಾನೆ. ಜಾಸ್ತಿ ನೀರು ಹಾಕಿದ್ರೆ ಅದು ಕಿತ್ಕೊಂಡು ಬಿದ್ದೋಗೋ ಚಾನ್ಸಸ್ ಇರುತ್ತೆ ವೆಯ್ಟಾಗಿ. ಸೊ ಹಂಗಾಗಿ ಲೈಟಾಗಿ ಸ್ಪ್ರೇ ಮಾಡೋ ಥರ ಅಷ್ಟೇ ವಾಟರ್ ಹಾಕ್ಬೇಕಲ್ವ, ಹಂಗಾಗಿ ಅದಕ್ಕೆ ಆ ಥರ ಐಡಿಯ ಮಾಡಿ ಅವನು ಎತ್ತಿಟ್ಕೊಂಡಿದ್ದೆ. ಆದರೆ ಇವನು ಎಲ್ಲ ಎತ್ಕೊಂಡು ಏನೇನೋ ಆ ಥರ ಮಾಡಿಕೊಂಡು ಹುಟ್ಟು ತೀಟೆ ಅಂದರೆ ತೀಟೆ ಆಗಿಬಿಟ್ಟಿದ್ದಾನೆ. ಆದರೂ ಅವನ್ನ ಹ್ಯಾಂಡಲ್ ಮಾಡಿಕೊಂಡು ಹೆಂಗೋ ಫೈನಲ್ ಆಗಿ ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆನ ಮಾಡ್ತಾ ಇದ್ದೀನಿ ಇವಾಗ. ಕೆಳಗಡೆ ಮನೇಲಿದ್ದಾವಾಗಂತೂ ನಾನು ಪೂಜೆ ಮಾಡೋದೇ ರೇರ್ ಆಗೋಗ್ಬಿಟ್ಟಿತ್ತು. ಮದುವೆ ಮುಂಚೆ ಚೆನ್ನಾಗಿ ಪೂಜೆ ಮಾಡ್ತಾ ಇದ್ದೆ, ನಾನು ನನ್ನ ತಮ್ಮ ಹಂಚ್ಕೊಂಡಿದ್ವಿ. ಮತ್ತು ನಾನು ಯಾವುದಾದ್ರೂ ವ್ರತ ಆಗಲಿ ಪೂಜೆ ಆಗಲಿ ಯಾವಾಗ್ಲೂ ಮಾಡ್ತಾನೆ ಇರ್ತಿದ್ದೆ. ಬಟ್ ಅದಾದಮೇಲೆ ಪಾಪು ಆದಮೇಲೆ ಅಂತೂ ಫುಲ್ ಏಜೇ ಹೋಗಿದ್ದೆ, ದೇವ್ರ ಪೂಜೆನೇ ಮಾಡ್ತಾ ಇರಲಿಲ್ಲ. ಸೋಮವಾರ ಎಲ್ಲ ನನ್ನ ತಮ್ಮ ಮಾಡ್ತಿದ್ದ, ಗುರುವಾರ ಎಲ್ಲ ಅವ್ನು ಮಾಡ್ಕೊತಾ ಇದ್ದ, ನಮ್ಮಮ್ಮ ಶುಕ್ರವಾರ ಎಲ್ಲ ಮಾಡ್ಕೊತಾ ಇದ್ರು. ಹಂಗಾಗಿ ಫುಲ್ ಏಜೇ ಆಗಿಬಿಟ್ಟಿದ್ದೆ, ದೇವ್ರ ಪೂಜೆಗಳನ್ನೇ ಮಾಡ್ತಾ ಇರಲಿಲ್ಲ. ಬಟ್ ಮೇಲ್ಗಡೆ ಮನೆಗೆ ಶಿಫ್ಟ್ ಆದಮೇಲೆ ಅವರು 21 ಡೇಸ್ ಪೂಜೆ ಮಾಡಿ ಅಂತ ಅವ್ರು ಹೇಳ್ದಾಗಿಂದ ಡೈಲಿ ಪೂಜೆ ಮಾಡಿ ಮಾಡಿ ಏನೋ ಒಂಥರ ಪೂಜೆ ಮಾಡಲಿಲ್ಲ ಅಂದರೆ ಏನೋ ಕಳ್ಕೊಂಡಿದ್ದೀವೇನೋ ಅನ್ನೋ ಥರ ಡೈಲಿ ಪೂಜೆ ಮಾಡಬೇಕು ಅನ್ನೋ ಥರ ಅನ್ನಿಸ್ತಾ ಇರುತ್ತೆ. ಆದರೂ ಹುಷಾರಿಲ್ಲ ಅಂತ ಒಂದು ಕಡೆ ಪೂಜೆ ಮಾಡ್ಬೇಕಾದ್ರೆ ಅಪ್ಪ ಯಾವಾಗ ಮುಗಿಯುತ್ತೋ ಡೈಲಿ ಪೂಜೆ ಮಾಡಬೇಕು ಅನ್ನಿಸ್ತಾ ಇತ್ತು. ಬಟ್ ಇವಾಗ ಪೂಜೆ ಮಾಡಲಿಲ್ಲ ಅಂದರೆ ಏನೋ ಕಳ್ಕೊಂಡಿದ್ದೀನೇನೋ ಅನ್ನೋ ಥರ ಅನ್ನಿಸ್ತಾ ಇತ್ತು. ಪೂಜೆ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಲಗಿದ್ದು, ಅದಾದಮೇಲೆ ಎದ್ದು ಆಚೆ ಬಂದು ಕೂತ್ಕೊಂಡೆ. ಅಷ್ಟರಲ್ಲಿ ಕೆಳಗಡೆ ನೀರು ಬಿಟ್ಟಿದ್ದಾರೆ, ಫುಲ್ಲು ಕೆಳಗಡೆ ಸಂಪೆಲ್ಲ ತುಂಬೋಗ್ಬಿಟ್ಟಿತ್ತು. ಅವನು ನೋಡಿದ್ರೆ ಈ ಥರ ಆಟ ಆಡಿಕೊಂಡು ನೀರಲ್ಲಿ ಬರೀ ನೀರಲ್ಲಿ ಆಡ್ತಾನೆ, ನೀರು ಅಂದರೆ ನೀರು ನೀರಲ್ಲೇ ಆಡ್ತಾ ಇರ್ತಾನೆ. ಹುಷಾರಿರಲಿಲ್ಲ ಅಲ್ಲ, ನಮಗಂತೂ ಆಯ್ತಾ ಇರಲಿಲ್ಲ. ಮಾತ್ರನೇ ತೊಗೊತಾರಲ್ಲ ಏನೇ ಬಂದ್ರೂ ಹಂಗೆ ಕ್ಯೂರ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ದೆ. ಬಟ್ ಏನೋ ಜಾಸ್ತಿ ಮೈಕೈ ಎಲ್ಲ ನೋವು ಬಂದಂಗೆ ಆಗ್ಬಿಟ್ಟಿತ್ತು. ಸೊ ಹಂಗಾಗಿ ಡೋಲೋ ತರಿಸ್ಕೊಂಡು ನುಂಗಿದೆ.
ನೋಡಿ ನನ್ನ ಮಗನ ತೀಟೆ ಒಂದ ಎರಡ ಒಂಚೂರು ಯಾ ಮಾಡಿದ್ರೆ ಸಾಕು, ಆ ಕಾರ್ನ್ಫ್ಲೋರ್ನೆಲ್ಲ ಫ್ರಿಡ್ಜಿಂದ ತೆಗೆದು ಎಲ್ಲ ಚೆಲ್ಲಿ ಇಟ್ಟಾಡಿ ಅವನ ಮೇಲೂ ಸುರ್ಕೊಂಡು ದೆವ್ವ ಆಗೋನೆ. ಇದಿಷ್ಟು ಈ ವ್ಲಾಗ್. ಈ ವ್ಲಾಗ್ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿರೋ ವೀಡಿಯೋನ ಲೈಕು ಶೇರು ಕಮೆಂಟು ಮಾಡಿ, ಆ್ಯಂಡ್ ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಇದೇ ರೀತಿ ಸಪೋರ್ಟ್ ಮಾಡಿ, ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಬೈ ಬೈ, ಲವ್ ಯು ಆಲ್ ಗೈಸ್.